अधिकार ಅಂತ ಬಂದಾಗ ಮುಸ್ಲಿಂ ಸಮುದಾಯಕ್ಕೆ ಸರಿಯಾದ ರೀತಿಯಲ್ಲಿ ಅವಕಾಶಗಳು ಸಿಗೋದಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ. ನನ್ನ ಫ್ಯಾಮಿಲಿ ಏನು ಪೊಲಿಟಿಕಲ್ ಫ್ಯಾಮಿಲಿ ಅಲ್ಲ. ಲೋಕಾಯುಕ್ತವನ್ನೇ ಮುಚ್ಚುತ್ರಿ ನೀವು, ಅಂದ್ರೆ ಲೋಕಾಯುಕ್ತಕ್ಕೆ ಬಲವನ್ನ ತೆಗೆದುಕೊಂಡ್ರಿ. ಯಾರು ತಪ್ಪಿನ ಶಿಕ್ಷೆ ಆಗಲಿ ಆ ಧೈರ್ಯ ನಿಮಗೆ ಇದೆಯಾ? ಬಿಜೆಪಿ ಆರೋಪ ಮಾಡೋಕೆ ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅವರ ಮೇಲಿರೋ ಪ್ರಕರಣಗಳ ಮೇಲೆ ಅವರನ್ನ ವೀಕ್ ಮಾಡಿದ್ರೆ ಕಾಂಗ್ರೆಸ್ನ ವೀಕ್ ಮಾಡಬಹುದು. ಸುಧಾಕರ್ ಅವರು ನಿಮ್ಮ ಜೊತೆಗೆ ಇದ್ದವರು, ನಾಚಿಕೆ ಆಗಬೇಕು ಸುಧಾಕರ್ಗೆ. ಈ ಬಾಂಬೆ ಬಾಯ್ಸ್ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದ್ರೆ ಅರ್ಜಿ ಹಾಕಿ ಬರಬಹುದು ಅಂತ. ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇತ್ತು, ಸಣ್ಣ ಮಟ್ಟದಲ್ಲಿ ಇತ್ತು. ಪಿಎಂ ಇಲ್ಲಿಗೆ ಬಂದಾಗ ನಿಮ್ದು 10% ಗವರ್ನಮೆಂಟ್ ಅಂತ ಹೇಳಿ ಹೋಗಿದ್ರು, ದಾಖಲೆ ಇದೆ. ನಿಮ್ಮ ಚುನಾವಣಾ ಅಜೆಂಡಾ ಏನು? ನಾವು ಅಧಿಕಾರಕ್ಕೆ ಬಂದ್ಬೇಕಂತಲ್ಲ. ನಿಮ್ಮೇಲಿರೋ ಒಂದು ಆರೋಪ, ಕೆಪಿಸಿಸಿ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಳ್ತಾರೆ. ಇದು ಆರೋಪ ಮಾಡೋರು ಯಾರು ಅಂತ ನನಗಂತೂ ಗೊತ್ತಿಲ್ಲ.